ನಮ್ಮ ಪ್ರಿವಿಯಸ್ ವಿಡಿಯೋಸಲ್ಲಿ ಪಾಸಿಟಿವಿಟಿ ಹಾರ್ಡ್ ವರ್ಕ್ ಕಾನ್ಫಿಡೆನ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಬೆಸ್ಟ್ ಎಬಿಲಿಟಿ ಕೆಪ್ಯಾಸಿಟಿ ಏನಿರುತ್ತೆ ಅದನ್ನ ರೀಚ್ ಆಗೋಕ್ಕೆ ನೀವು ಅವನ್ನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಇವತ್ತು ಹೇಳಬೇಕಾಗಿರೋದು ಒಂದು ಅದೇ ಥರ ಇಂಪಾರ್ಟೆಂಟ್ ಟಾಪಿಕ್ ಏನೇ ಸೊ ಅದನ್ನ ಒಂದು ಚಿಕ್ಕ ಕತೆ ತ್ರೂ ಹೇಳ್ತೀನಿ ನೀವು ಸರ್ಕಸ್ಸಲ್ಲಿ ಆನೆಗಳನ್ನ ನೋಡಿರ್ತೀರ ಆನೆನ ನಾರ್ಮಲಿ ಕಟ್ಟೋದು ಒಂದು ಚಿಕ್ಕ ಚೈನು ಅಥವಾ ಹಗ್ಗದಿಂದನೋ ಕಟ್ಟಿರ್ತಾರೆ ಆನೆ ಹಾಗೆ ನಿಂತಿರುತ್ತೆ ಅದಕ್ಕೇನೋ ಹಗ್ಗದಿಂದ ತಪ್ಪಿಸ್ಕೊಳ್ಳೋ ಕೆಪಾಸಿಟಿ ಇಲ್ವಾ ಖಂಡಿತ ಇದೆ ಅದೊಂದು ಸತಿ ಹಿಂಗೆ ಎಳೆದ್ರೆ ಮುಗೀತು ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಆದರೂ ಕೂಡ ಆನೆ ಅಲ್ಲೇ ನಿಂತಿರುತ್ತೆ ಯಾಕೆ ಹಾಗೆ ಅಂತ ಅಂದರೆ ಆನೆ ಮರಿಗಳನ್ನ ಚಿಕ್ಕದಿಂದ ಸರ್ಕಸಲ್ಲಿ ಟ್ರೈನಿಂಗ್ ಮಾಡ್ತಾರಲ್ಲ ಆವಾಗ ಹಗ್ಗದಿಂದ ಕಟ್ತಾ ಇರ್ತಾರೆ ಮರಿ ಚಿಕ್ಕದಿರುತ್ತೆ ಅದಕ್ಕೆ ಹಗ್ಗದಿಂದ ಕಿತ್ಕೊಂಡು ಬಿಡಿಸ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ ಅದು ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡುತ್ತೆ ಹಗ್ಗ ಗಟ್ಟಿ ಇರೋದ್ರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆನೆ ದೊಡ್ಡದಾದ್ಮೇಲೂ ಅದೇ ಹಗ್ಗದಲ್ಲಿ ಕಟ್ತಾ ಇರ್ತಾರೆ ಈಗ ಅದು ಕೆಪಾಸಿಟಿ ಇದೆ ಕಿತ್ಕೊಂಡು ಬಿಚ್ಕೊಂಡು ತಪ್ಪಿಸ್ಕೊಂಡು ಹೋಗೋಕ್ಕೆ ಆದರೂ ಅದು ಅವಾಗ ಟ್ರೈ ಮಾಡಿದ್ದೆ ಆಗಿರಲಿಲ್ಲ ಸೊ ಇವಾಗಲೂ ಆಗಲ್ಲ ಅನ್ನೋದನ್ನ ಮೈಂಡ್ ಸೆಟ್ಟಲ್ಲೇನೆ ಅದು ಟ್ರೈ ಮಾಡೋದನ್ನೇ ಬಿಟ್ಟು ಅಲ್ಲೇ ನಿಂತಿರುತ್ತೆ ನಾವು ಕೂಡ ಹಾಗೇನೆ ಮಕ್ಳುಗಳಿಗೆ ನಿಮ್ಮ ಏಮ್ ಏನು ಅಂತ ಕೇಳಿದರೆ ಪ್ರೈಮರಿ ಸ್ಕೂಲಲ್ಲೆಲ್ಲ ಆಸ್ಟ್ರಾನಟ್ ಆಗ್ತೀನಿ ಪೈಲಟ್ ಆಗ್ತೀನಿ ಆರ್ಟಿಸ್ಟ್ ಆಗ್ತೀನಿ ಅಂತ ದೊಡ್ಡ ದೊಡ್ಡ ಏಮ್ಸ್ ಇರುತ್ತೆ ಅವ್ರು ಬೆಳೀತಾ ಹೋಗ್ತಿದ್ದಂಗೆ ಗ್ರ್ಯಾಜುವಲಿ ಅದೆಲ್ಲ ಡೌನ್ ಆಗ್ತಾ ಒಂದು ಮಾಡ್ರೇಟಿಗೆ ಬಂದುಬಿಡ್ತಾರೆ ಪಿ ಯು ಮುಗಿಯೋಷ್ಟರಲ್ಲೆಲ್ಲ ನಿಮ್ಗೆ ಏನಾಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರ್ ಬರೀ ಎರಡು ಮೂರು ಆಪ್ಷನ್ ಅಷ್ಟೇ ಉಳ್ಕೊಬಿಡುತ್ತೆ ಯಾಕೆ ಅಂದರೆ ಜನ ನಿಮ್ಮ ತಲೆಯಲ್ಲಿ ನೆಗೆಟಿವಿಟಿ ತುಂಬಿಟ್ಟಿರ್ತಾರೆ ನೀನು ಅಥ್ಲೀಟ್ ಆಗಬೇಕಾ ನೀನು ಅಷ್ಟೊಂದು ಫಾಸ್ಟಾಗಿ ಓಡಲ್ಲ ನಿನ್ನ ಕೈಲಿ ಆಗೋಕ್ಕಾಗಲ್ಲ ಆಸ್ಟ್ರೋನಾಟ್ ಆಗಬೇಕಂದ್ರೆ ತುಂಬ ಸ್ಮಾರ್ಟ್ ಇರಬೇಕು ನಿನ್ನ ಮಾಡ್ರೇಟ್ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ ನೀವು ಅದನ್ನ ಆ ಕ್ಷಣದಲ್ಲಿ ಎಷ್ಟು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದಲ್ಲ ಸಬ್ ಕಾನ್ಷಿಯಸ್ಲಿ ನಿಮ್ಮ ಮೈಂಡಲ್ಲಿ ಉಳ್ಕೊಬಿಟ್ಟಿರುತ್ತೆ ಅದು ನಿಮಗೆ ನೀವೇ ಆ ಲಿಮಿಟೇಷನ್ಸ್ಗಳನ್ನ ಸೆಟ್ ಮಾಡ್ಕೊಂಡಿರ್ತೀರ ಸೇಮ್ ಆ ಸರ್ಕಸಲ್ಲಿ ನಾನೇ ಇದೆ ಆ ಥರ ಹಾಗಂತ ಎಲ್ಲವೂ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಲ್ಲ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಒಂದಿಷ್ಟು ಪೇಷನ್ಸ್ ಬೇಕಿರುತ್ತೆ ಬಟ್ ನೀವು ಟ್ರೈ ಮಾಡೋಕ್ಕೇ ಹೋಗಲ್ಲ ನನ್ನ ಕೈಲದಾಗಲ್ಲ ಅದು ನನ್ನ ಬೌಂಡ್ರಿ ಅಂತ ಸೇಮ್ ಆ ಎಲಿಫ್ಯಾಂಟ್ ಇದೆಯಲ್ಲ ಅದೇ ಥರ ನಿಮ್ಮಲ್ಲಿ ನೀವು ನಂಬಿಕೆ ಇಡಬೇಕಷ್ಟೇ ನಿಮಗೂ ಖಂಡಿತ ಎಬಿಲಿಟಿ ಇದೆ ಚೈನ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿ ಅಷ್ಟೇ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೆಲ್ಫಿಶ್ ಆಗಬೇಡಿ ವಿಡಿಯೋನ ಶೇರ್ ಮಾಡಿ ಬೇರೆ ಯಾರಿಗಾದ್ರೂ ಯೂಸ್ ಆಗ್ಬೋದು